ರಾಜಿ ಆದ್ರ ನಿಖಿಲ್ ಆಗೋ ಅಭಿಷೇಕ್. ಅಮರ್ ಚಿತ್ರಕ್ಕೆ ಶುಭಾಶಯ ಕೋರಿದ್ರು ನಿಖಿಲ್ ಕುಮಾರ್ ಸ್ವಾಮಿ. ವೀಕ್ಷಕರೇ, ಫೈರಿಂಗ್ ನ್ಯೂಸ್ ಗೆ ಸ್ವಾಗತ. ಮಂಡ್ಯ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ಹಾಗೂ ಅಭಿಷೇಕ್ ಅಂಬರೀಷ್ ಅವರು ಒಂಥರ ಹಾವು ಮುಂಗಿಸಿದ್ರೆ ಕಿತ್ತಾಡ್ತಿದ್ರು. ಇವ್ರ ವಿರುದ್ಧ ಅವರು, ಅವ್ರ ವಿರುದ್ಧ ಇವರು ಹೇಳಿಕೆ ನೀಡುವಂತದ್ದು ಕಾಮನ್ ಆಗೋಗಿತ್ತು. ಎಲೆಕ್ಷನ್ ಮುಗಿತು, ಸುಮಲತಾ ಅವರು 100,000+ ಮತಗಳಿಂದ ಗೆದ್ದು ಬಂದ್ರು. ಈಗ ಅದೆಲ್ಲ ಇತಿಹಾಸ ಆಗೋಗಿದೆ. May 31, 2019 ಅಭಿಷೇಕ್ ಅಂಬರೀಷ್ ಅವರ ಅಭಿನಯದ ಅಮರ್ ಚಿತ್ರ ರಿಲೀಸ್ ಆಗಿದೆ. ಈ ಶುಭ ಸಂದರ್ಭದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ತಮ್ಮ ಟ್ವಿಟರ್ ಖಾತೆಯಿಂದ ಅಭಿಷೇಕ್ ಅವರಿಗೆ ಶುಭಾಶಯ ಕೋರಿದ್ದಾರೆ. ನಿಮಗೆ ಹಾಗೂ ನಿಮ್ಮ ಚಿತ್ರ ತಂಡಕ್ಕೆ ಒಳ್ಳೇದಾಗ್ಲಿ, ಹಾಗೆ ನೂತನ ಸಂಸದೆಯಾದಂತ ಸುಮಲತಾ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ. ಜೊತೆಗೆ ಮಂಡ್ಯದಲ್ಲಿ ನಾವು ಎಲೆಕ್ಷನ್ ಸೋತಿದ್ದಕ್ಕೆ ಯಾರು ಕೂಡ ಕಾರಣ ಅಲ್ಲ, ಕಾರ್ಯಕರ್ತರ ನಂಬಿಕೆನ ನಾನು ಉಳಿಸ್ಕೊಳ್ಳೋಕೆ ಮುಂದಿನ ಸರಿ ಪ್ರಯತ್ನ ಪಡ್ತೀನಿ. ಕುಮಾರಸ್ವಾಮಿ ಅವರು, ದೇವೇಗೌಡರು, JDS ಕಾರ್ಯಕರ್ತರು ಎಲ್ಲರೂ ಕೂಡ ಶ್ರಮ ಪಟ್ಟು ನನಗೆ ಸಪೋರ್ಟ್ ಮಾಡಿದ್ರ. ನಿಮ್ಮ ಸಪೋರ್ಟ್ ಹೀಗೆ ನನ್ನ ಮೇಲೆ ಇರಲಿ. ಮಂಡ್ಯ ಕ್ಷೇತ್ರದ ಬೆಳವಣಿಗೆಗೆ, ಸುಧಾರಣೆಗೋಸ್ಕರ ನಾನು ಇನ್ನೂ ಹೆಚ್ಚಿನ ಸಮಯ ನಾನು ಅಲ್ಲಿ ವರ್ಕ್ ಮಾಡಿ ಮುಂದಿನ ಎಲೆಕ್ಷನ್ನಲ್ಲಿ ಜನಗಳ ಮುಂದೆ ಬರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ಅಂದ್ಬಿಟ್ಟು ಜನಗಳ ಹತ್ರ ಕೇಳ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಖಿಲ್ ಅವರ ಟ್ವಿಟ್ ವೈರಲ್ ಆಗಿದ್ದು ಜನಗಳೆಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ. ಎಲೆಕ್ಷನ್ ಮುಗೀತು, ಅದು ಬೇರೆ ಕತೆ. ನಿಖಿಲ್ ಹಾಗೂ ಅಭಿಷೇಕ್ ಇಬ್ರು ಕೂಡ ಒಂದೇ ಚಿತ್ರರಂಗದಲ್ಲಿ ಕೆಲಸ ಮಾಡುವಂಥ ನಟರು. ಹಳೆ ಜಗಳದೆಲ್ಲ ಮರೆತು ಮುಂದೆ ಚೆನ್ನಾಗಿರಲಿ ಅಂತ ಜನಗಳು ಹಾರೈಸ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ರಾಜಿ ಆದ್ರ ನಿಖಿಲ್ ಹಾಗೂ ಅಭಿಷೇಕ್ ಅಮರ್ ಚಿತ್ರಕ್ಕೆ ಶುಭಾಶಯ ಕೋರಿದ್ರು ನಿಖಿಲ್ ಕುಮಾರ್ ಸ್ವಾಮಿ.